ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಅಯೋಧ್ಯೆ ತೀರ್ಪು ಹಿನ್ನೆಲೆ ದೇಶಾದ್ಯಂತ ಹೈ ಅಲರ್ಟ್. ಕಲಬುರಗಿ ಜಿಲ್ಲಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ. ಬಹಿರಂಗ ಮೆರವಣಿಗೆ ರ್ಯಾಲಿ ನಿಷೇಧ. ಜಿಲ್ಲಾಧಿಕಾರಿ ಬಿ ಶರತ್ ಎಚ್ಚರಿಕೆ. ಅಯೋಧ್ಯೆ ತೀರ್ಪು ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತ್. ಕಲಬುರಗಿ ನಗರದಾದ್ಯಂತ 144 ಸೆಕ್ಷನ್ ಜಾರಿ. ತೀರ್ಪಿನ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚೋದನಕಾರಿ ಸ್ಟೇಟಸ್ ಹಾಕದಂತೆ ಕಮಿಷನರ್ ಎಂಎ ನಾಗರಾಜ್ ಖಡಕ್ ಎಚ್ಚರಿಕೆ. ನನ್ನ ಕೊಲೆಗೆ 50 ಲಕ್ಷ ರೂಪಾಯಿ ಸುಪಾರಿ ಕೊಡಲಾಗಿದ್ದು ಭಗವಂತನಿಂದ ನಾನು ಉಳಿದಿದ್ದೇನೆ. ಅನರ ಶಾಸಕ ಡಾಕ್ಟರ್ ನಾರಾಯಣಗೌಡ ಅಪಾಮ್. ಇದೀಗ ವಾರ್ತೆಗಳ ವಿವರ. ಅಯೋಧ್ಯೆ ತೀರ್ಪು ಹಿನ್ನೆಲೆ ಕಲಬುರಗಿ ಜಿಲ್ಲಾದ್ಯಂತ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ಬಿ ಶರತ್ ರಜೆ ಘೋಷಣೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಿಂದ ಅಯೋಧ್ಯೆಯ ತೀರ್ಪು ಹಿನ್ನೆಲೆಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ನವೆಂಬರ್ 9 ಶನಿವಾರದಂದು ಕಲಬುರಗಿಯ ಜಿಲ್ಲಾದ್ಯಂತ ಎಲ್ಲಾ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಶರತ್ ಬಿ ಆದೇಶ ಹೊರಡಿಸಿದ್ದಾರೆ. ಅಯೋಧ್ಯೆ ತೀರ್ಪಿನ ಹಿನ್ನೆಲೆ ಕಲಬುರಗಿ ಜಿಲ್ಲಾದ್ಯಂತ ಮದ್ಯ ಮಾರಾಟ ನಿಷೇಧ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ನಿಂದ ಅಯೋಧ್ಯೆಯ ತೀರ್ಪು ಹೊರಬರುವ ಹಿನ್ನೆಲೆಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ನವೆಂಬರ್ 9 ಬೆಳಗ್ಗೆ 8 ಗಂಟೆಯಿಂದ ನವೆಂಬರ್ 10 ಬೆಳಗ್ಗೆ 8 ಗಂಟೆಯವರೆಗೆ ಕಲಬುರಗಿ ಜಿಲ್ಲಾದ್ಯಂತ ಎಲ್ಲ ರೀತಿಯ ಮದ್ಯ ಮಾರಾಟ ನಿಷೇಧಿಸಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ ಶರತ್ ಬಿ ಆದೇಶ ಹೊರಡಿಸಿದ್ದಾರೆ. ಅಯೋಧ್ಯೆ ತೀರ್ಪು ಹಿನ್ನೆಲೆ ಜಿಲ್ಲಾದ್ಯಂತ ಬಹಿರಂಗ ಮೆರವಣಿಗೆ ನಿಷೇಧ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ನಿಂದ ಅಯೋಧ್ಯೆಯ ತೀರ್ಪು ಹೊರಬರುವ ಹಿನ್ನೆಲೆಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಕಲಬುರಗಿ ನಗರ ಹೊರತುಪಡಿಸಿ ನಗರಕ್ಕೆ ಸೀಮಿತವಾಗಿ ಪೊಲೀಸ್ ಆಯುಕ್ತರು ಕ್ರಮ ವಹಿಸಿರುತ್ತಾರೆ. ಅವಶ್ಯಕ ಒಳಾಂಗಣ ಮತ್ತು ದೈನಂದಿನ ಕಾರ್ಯಕ್ರಮ ಹೊರತುಪಡಿಸಿ ಯಾವುದೇ ಒಂದು ಕೋಮಿನವರಿಗೆ ನೋವು ಉಂಟಾಗುವಂತೆ ಬಹಿರಂಗವಾಗಿ ಮೆರವಣಿಗೆ ಮತ್ತು ರ್ಯಾಲಿ ನಡೆಸಿ ಘೋಷಣೆಗಳನ್ನು ಕೂಗುವುದು ನಿಷೇಧಿಸಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ ಶರತ್ ಬಿ ಆದೇಶ ಹೊರಡಿಸಿದ್ದಾರೆ. ನಗರದಲ್ಲಿ ರಸ್ತೆಯ ಸ್ಥಿತಿಯನ್ನು ಖಂಡಿಸಿ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಸಾರ್ವಜನಿಕರು ಇಂದು ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಬಾಯಿ ಬಡಿದುಕೊಳ್ಳುವುದರ ಮೂಲಕ ಪ್ರತಿಭಟನೆ ನಡೆಸಿದರು. ಅವಳಿ ನಗರದ ರಸ್ತೆಗಳೆಲ್ಲವೂ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿವೆ. ಎಲ್ಲೆಂದರಲ್ಲಿ ಗುಂಡಿಗಳು ರಸ್ತೆಯಲ್ಲಿ ಸಂಚಾರ ಮಾಡಲು ಪ್ರಾರಂಭ ಮಾಡಿದರೆ ಕೇವಲ ಧೂಳು ಧೂಳು. ಹೀಗಾಗಿ ರೋಷಿ ಹೋದ ಸಾರ್ವಜನಿಕರು ಮಹಾನಗರ ಪಾಲಿಕೆಯ ಮುಂದೆ ಬಾಯಿ ಬಡಿದುಕೊಳ್ಳುತ್ತಾ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಇನ್ನು ಅವಳಿ ನಗರದಲ್ಲಿ ನಡೆದ ರಸ್ತೆಯ ಕಾಮಗಾರಿಗಳೆಲ್ಲವೂ ಕಳಪೆ ಮಟ್ಟದಿಂದ ಕೂಡಿದೆ. ಹೀಗಾಗಿ ಇಲ್ಲಿ ಕಾಮಗಾರಿ ಮಾಡಿದ ಗುತ್ತಿಗೆದಾರರನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಬೇಕೆಂದು ತಮ್ಮ ಆಕ್ರೋಶವನ್ನ ಹೋಬಳ್ಳಿ ನಾಗರಿಕರ ವೇದಿಕೆಯಿಂದ ಬಾಯಿ ಬಡಿದುಕೊಳ್ಳುವ ಮೂಲಕ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ನನ್ನ ಹತ್ಯೆ ಮಾಡಲು ಸುಪಾರಿ ನೀಡಲಾಗಿತ್ತು, ಆದರೆ ಭಗವಂತನ ಶಕ್ತಿ ಎಲ್ಲಿ ಮಾಡೋಕೆ ಬಿಡುತ್ತೆ. ನಾನು ಚೆನ್ನಾಗಿಯೇ ಇದ್ದೇನೆಂದು ಅನರ ಶಾಸಕ ಡಾಕ್ಟರ್ ನಾರಾಯಣಗೌಡ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಶುಕ್ರವಾರ ಮಂಡ್ಯ ಜಿಲ್ಲೆಯ KRPET ತಾಲೂಕಿನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಾರಾಯಣ್ ಗೌಡನನ್ನ ಹೊಡೆದು ಹಾಕಬೇಕು ಎಂದು 50 ಲಕ್ಷಕ್ಕೆ ಸುಪಾರಿ ನೀಡಲಾಗಿತ್ತು. KRPET ಹೊಡೆದು ಹಾಕುವಂತೆ ಹೇಳಲಾಗಿತ್ತು ಎಂದರು. ದಾವೂದ್ ಮತ್ತು ಚೋಟಾ ರಾಜನ್ ವರ್ಲ್ಡ್ ಫೇಮಸ್ ಆಗಿದ್ರು, ಅವರೇ ಒಡೆಯೋಕೆ ಆಗಲಿಲ್ಲ. ಭಗವಂತನ ಆಶೀರ್ವಾದ ಇರುವಾಗ ನನ್ನ ತಾಲೂಕಿನಲ್ಲಿಯೇ ಒಡೆಯೋಕೆ ಸಾಧ್ಯವೇ? ಈ ವಿಚಾರ ತಿಳಿದ ದಿನದಿಂದ ನನ್ನ ಜೊತೆ ಗನ್ಮ್ಯಾನ್ ಕೂಡ ಇಟ್ಟುಕೊಂಡಿಲ್ಲ ಎಂದು ನಾರಾಯಣಗೌಡ ಹೇಳಿದರು. KRPET ಕ್ಷೇತ್ರದ ಶಾಸಕರಾಗಿದ್ದಾಗ ನಾರಾಯಣಗೌಡ ಅನರ್ಹರಾಗಿದ್ದಾರೆ. ಡಿಸೆಂಬರ್ 5 ಕ್ಷೇತ್ರದ ಉಪಚುನಾವಣೆ ನಡೆಸಲು ದಿನಾಂಕ ನಿಗದಿಯಾಗಿದೆ. ಕ್ಷೇತ್ರವನ್ನ JDS ಉಳಿಸಿಕೊಳ್ಳಲಿದೆಯೇ, ಕಾದು ನೋಡಬೇಕು. ನಾರಾಯಣಗೌಡ ಗನ್ಮ್ಯಾನ್ ಇಟ್ಟುಕೊಂಡಿಲ್ಲ. ಹತ್ಯೆಗೆ ಸುಪಾರಿ ನೀಡಿದ ವಿಚಾರ ತಿಳಿದ ದಿನದಿಂದ ನನ್ನ ಜೊತೆ ಗನ್ಮ್ಯಾನ್ ಕೂಡ ಇಟ್ಟುಕೊಂಡಿಲ್ಲ. ಜನರ ಆಶೀರ್ವಾದದ ಇರುವ ತನಕ ನಾನು ಭಯ ಪಡುವುದಿಲ್ಲ ಎಂದು ನಾರಾಯಣಗೌಡ ಹೇಳಿದರು. ಎದುರುವ ಪ್ರಶ್ನೆಯೇ ಇಲ್ಲ, ಪಾಠ ಕಲಿಸೋದೇ ಗುರಿ. ಈ ತಾಲೂಕಿನಲ್ಲಿ ಯಾರು ಕೆಟ್ಟವರು, ಯಾರು ಲೂಟಿ ಮಾಡುತ್ತಿದ್ದಾರೆ, ಅವರಿಗೆ ಪಾಠ ಕಲಿಸುವುದು ನನ್ನ ಮುಂದಿನ ಗುರಿ. ಅದನ್ನು ನಿಮ್ಮ ಎಲ್ಲಾ ಸಹಕಾರದಿಂದ ಮಾಡುವೆ. ನಾನು ಇನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಎದುರಲ್ಲ ಎಂದು ನಾರಾಯಣಗೌಡ ಹೇಳಿದರು. ಕಾರ್ಯಕರ್ತರು ಬೇಡವೇ, ದೇವೇಗೌಡರಿಗೆ ಎಚ್ಚರಿಕೆ ಕೊಟ್ಟಿದ್ರು. ಅನರ್ಹ ಶಾಸಕ ನಾರಾಯಣಗೌಡ ದೇವೇಗೌಡರಿಗೆ ಎಚ್ಚರಿಕೆ ಕೊಟ್ಟಿದ್ರು. ದೇವೇಗೌಡರೇ, ನನ್ನನ್ನು ಕೆಣಕಬೇಡಿ. ನೀವು ನಮ್ಮನ್ನ ತುಳಿದರೆ ಭಗವಂತ ನಿಮ್ಮನ್ನು ತುಳಿತಾನೆ. ದೇವೇಗೌಡರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಧಿಕಾರ ಕೊಟ್ಟರು, ನಿಮಗೆ ಕಾರ್ಯಕರ್ತರು ಬೇಡವೇ ಎಂದು ಪ್ರಶ್ನೆ ಮಾಡಿದ್ರು. ಕ್ಷೇತ್ರಕ್ಕೆ ಅನುದಾನ ಯಡಿಯೂರಪ್ಪ ಜೊತೆ ಕೈ ಜೋಡಿಸಿದೆ. KRPET ತಾಲೂಕಿನ ಅಭಿವೃದ್ಧಿಗಾಗಿ 700 ಕೋಟಿ ರೂಪಾಯಿ ಅನುದಾನ ಕೇಳಿದ್ರೆ ಯಡಿಯೂರಪ್ಪ 1,000 ಕೋಟಿ ಕೊಡುತ್ತೇನೆ ಎಂದರು. ತಾಲೂಕಿನ ಅಭಿವೃದ್ಧಿಗಾಗಿ ಅವರ ಜೊತೆ ಕೈ ಜೋಡಿಸಿದೆ ಎಂದು ನಾರಾಯಣಗೌಡ ಹೇಳಿದರು. ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪರವಾಗಿ ತೀರ್ಪು ಬರುವ ಸಾಧ್ಯತೆ ಇದೆ ಎಂದು ಅನರ್ಹ ಶಾಸಕ ಎಸ್ಟಿ ಸೋಮಶೇಖರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನವೆಂಬರ್ 11 ನಾಮಪತ್ರ ಸಲ್ಲಿಕೆ ಆರಂಭಗೊಳ್ಳುತ್ತಿದ್ದು ನೀತಿ ಸಂಹಿತೆ ಕೂಡ ಜಾರಿಯಾಗಲಿದೆ. ನಮ್ಮನ್ನು ಅನರ್ಹಗೊಳಿಸಿರುವ ಈ ಹಿಂದಿನ ಸ್ಪೀಕರ್ ರಮೇಶ್ ಕುಮಾರ್ ಅವರ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ದೇವೆ. ಅದರ ವಾದ ವಿವಾದ ಮುಕ್ತಾಯಗೊಂಡಿದೆ. ಇನ್ನೇನು ತೀರ್ಪು ಪ್ರಕಟಗೊಳ್ಳುವ ನಿರೀಕ್ಷೆ ಇದೆ ಎಂದರು. ಈ ನಡುವೆ ಉಪಚುನಾವಣೆ ಎದುರಾಗಿದೆ, ಹೀಗಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಮತ್ತೊಮ್ಮೆ ಮೇಲ್ಮನವಿ ಸಲ್ಲಿಸಿದ್ದು
ಕೇಂದ್ರ ಚುನಾವಣಾ ಆಯೋಗ ಘೋಷಿಸಿರುವ ಉಪಚುನಾವಣೆಯನ್ನ ರದ್ದು ಮಾಡಿ ಅಥವಾ ಅನರ್ಹತೆ ಪ್ರಕರಣ ಕುರಿತಂತೆ ತೀರ್ಪು ನೀಡಿ ಎಂದು ಮನವಿ ಮಾಡಿದ್ದೇವೆ. ಬುಧವಾರ ನಮ್ಮ ಮೇಲ್ಮನವಿಯ ವಿಚಾರ ನಡೆಸುವುದಾಗಿ ಸುಪ್ರೀಂ ಕೋರ್ಟ್ ತಿಳಿಸಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅನರ್ಹ ಶಾಸಕರ ಪರ ವಕೀಲರು, ನಮ್ಮ ಮೊದಲ ಆದ್ಯತೆ ಸುಪ್ರೀಂ ಕೋರ್ಟ್ ಈಗಾಗಲೇ ವಿಚಾರಣೆ ಪೂರ್ಣಗೊಳಿಸಿರುವುದರಿಂದ ತೀರ್ಪು ನೀಡಬೇಕು. ರಜೆ ಕಾಲದಲ್ಲಿ ಅನರ್ಹತೆ ಪ್ರಕರಣದ ತೀರ್ಪು ಪ್ರಕಟಿಸುವುದಾಗಿ ನ್ಯಾಯಾಧೀಶರು ಭರವಸೆ ನೀಡಿದರು. ತಾಂತ್ರಿಕ ಕಾರಣದಿಂದಾಗಿ ವಿಳಂಬವಾಗಿದೆ. ತೀರ್ಪಿನ ಬಗ್ಗೆ ನ್ಯಾಯಾಧೀಶರ ಗಮನ ಸೆಳೆಯಲು ಇಂದು ಮೇಲ್ಮನವಿ ಸಲ್ಲಿಸಿದ್ದೆವು ಎಂದು ಸೋಮಶೇಖರ್ ತಿಳಿಸಿದರು. ಕೋರ್ಟ್ನಲ್ಲಿ ಕೇಸ್ ಇದೆ ಅಂತೇಳಿ ಚುನಾವಣಾ ಆಯೋಗಕ್ಕೂ ಕೂಡ ಮನವಿ ಮಾಡಿದ್ದೇವೆ. ಚುನಾವಣಾ ಮನವಿ ಮಾಡಿ ಸುಪ್ರೀಂ ಕೋರ್ಟ್ ಡಿಸೈಡ್ ಆಗುವ ತನಕ ನೀವು ನೋಟಿಫಿಕೇಶನ್ ಮಾಡಬೇಡಿ ಅಂತಕ್ಕಂಥದ್ದು ನಮ್ಮ ಎಲ್ಲ 15 ಜನದ ಅಪೀಲು ಕೂಡ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿದ್ದೀವಿ. ಸ್ಟೇಟು ಮತ್ತೆ ಸೆಂಟ್ರಲ್ ಎರಡಕ್ಕೂ ಮಾಡಿದ್ದೀವಿ. ಬುಧವಾರನೇ ತೀರ್ಪು ಬಂದ್ಬಿಡ್ತಪ್ಪ, ಬಹಳ ಸಂತೋಷದ ವಿಚಾರ. ಇಲ್ಲ ಸರ್, ಅದನ್ನೇ ನಾವು ವೇಟ್ ಮಾಡ್ತಾ ಇರೋದು. ತೀರ್ಪು ನಮ್ಮ ಪರವಾಗಿ ಬರಬಹುದು ಅಂತಕ್ಕಂಥದ್ದು ವಿಶ್ವಾಸ ಇದೆ. ತೀರ್ಪು ಬಂದ್ಮೇಲೆ ಅದ್ರ ಪ್ರಕಾರ ಏನಾಗ್ತದೆ ಮುಂದೆ ನಾವು ತೀರ್ಮಾನ ಮಾಡ್ತೀವಿ. ಈಗ ಒಂದು ಏನು ಅಂದ್ರೆ 16 ಮತ್ತೆ 17 ಆರ್ಗ್ಯುಮೆಂಟ್ ಏನಿಲ್ಲ ಅದರಲ್ಲಿ. 11ನೇ ತಾರೀಕಿಂದ ನಾಮಿನೇಷನ್ ಸ್ಟಾರ್ಟ್ ಆಗ್ತದೆ, ನೀತಿ ಸಂಹಿತೆ ಅವತ್ತಿಂದ ಜಾರಿ ಬರ್ತದೆ ಅಲ್ವಾ. ಸುಪ್ರೀಂ ಕೋರ್ಟ್ ಅಲ್ಲಿ ಏನು ವಾದ ಆರ್ಗ್ಯುಮೆಂಟ್ ಆಗಿದೆ, ಇದಿನ್ನೂ ಆರ್ಡರ್ಸ್ ಬಂದಿಲ್ಲ ಅಲ್ವಾ. ಆರ್ಡರ್ಸ್ ಬರುವ ತನಕ ಇದನ್ನ ಮುಂದೂಡಿ ಅಂತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ. ಅವರು ಕೂಡ ಅವತ್ತು ಲಾಸ್ಟ್ ಬಂದಂತ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬರುವ ತನಕ ನಾವು ಘೋಷಣೆ ಮಾಡೋದಿಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ಗೆ ಹೇಳಿದ್ರು. ಆದರೂ ಕೂಡ ಅವರು ಸ್ವಲ್ಪ ಲೆಂತಿ ಟೈಮ್ ಇಟ್ಕೊಂಡು ಮಾಡಿದ್ದಾರೆ. ಅದು ಬುಧವಾರ ಗೊತ್ತಾಗ್ತದೆ ಚುನಾವಣೆ ನಡೀತದ ಎಂದರೆ ನಮ್ಮ ಪರವಾಗಿ ತೀರ್ಪು ಬರ್ತದ. ಎರಡರಲ್ಲಿ ಒಂದು ಡಿಸೈಡ್ ಆಗ್ತದೆ. ಇಲ್ಲ ಮಾಡಿಲ್ಲ ಮಾಡಿಲ್ಲ ಇಲ್ಲ ನಾನು ಹೇಳ್ತೀನಿ ಕೇಳಿಲ್ಲ. ಈಗ ನಮ್ಮ ಮನವಿ ಏನಿತ್ತು, ನಮ್ಮ ಕಕ್ಷಿದಾರ ಈಗ ನಮ್ಮ ಕಕ್ಷಿದಾರರ ಪರವಾದ ಮನವಿ, ನಮ್ಮ ಕಕ್ಷಿದಾರರ ಪರವಾದ ಮನವಿ ಏನಿತ್ತು ಅಂತಂದ್ರಲ್ಲಿ, ನಮಗೆ ಚುನಾವಣೆ ಈಗ ಅತಿ ಸಮೀಪಿಸ್ತಾ ಇದೆ, ಮತ್ತೆ ಸೋಮವಾರ ಕೋಡ್ ಆಫ್ ಕಂಡಕ್ಟ್ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ. ಸೊ ಅದು ಬಿಫೋರ್ 8 ಡೇಸ್ ಬ್ಯಾಕು ಮಾನ್ಯ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ವಿಶ್ವವಿದ್ಯಾಲಯಗಳಲ್ಲಿ ಅಂಕಪಟ್ಟಿ ನೀಡಲು ಹೆಚ್ಚು ಹಣ ಪಡೆಯುತ್ತಿದ್ದು ರಾಜ್ಯ ಸರ್ಕಾರದ ನೀತಿಗೆ ವಿರೋಧಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಶುಕ್ರವಾರ ಬೆಳಗಾವಿಯ ಆರ್ಪಿಡಿ ವೃತ್ತದ ಬಳಿ ವಿಶ್ವವಿದ್ಯಾಲಯಗಳಲ್ಲಿ ಅಂಕಪಟ್ಟಿ ನೀಡಲು ಹೆಚ್ಚು ಹಣ ಪಡೆಯಲಾಗುತ್ತಿದೆ ಎಂದು ರಾಜ್ಯ ಸರ್ಕಾರದ ನೀತಿಗೆ ವಿರೋಧಿಸಿ ಪ್ರತಿಭಟನೆ ಮಾಡಲಾಯಿತು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಇಡಿಜಿಎಸ್ ತಂತ್ರಜ್ಞಾನ ಬಳಕೆ ಮಾಡಿ ಪ್ರತಿಯೊಂದು ಅಂಕಪಟ್ಟಿಗಳ ಮೇಲೆ 150 ಹೆಚ್ಚು ಹಣ ಪಡೆಯಲಾಗುತ್ತಿದೆ. ಸರ್ಕಾರ ಈ ಕೂಡಲೇ ಇಡಿಜಿಎಸ್ ಹಿಂದಕ್ಕೆ ಪಡೆಯಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೆ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಶಿವಾನಂದ್ ಕಾಂಬಳೆ, ಸವಿತಾ ಕುಂಬಾರ್, ವಿದ್ಯಾರ್ಥಿಗಳಾದ ರೇವತಿ, ಸುರೇಶ್ ಸೇರಿದಂತೆ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಿದ್ಯಾರ್ಥಿ ವೇತನ ನೀಡುವಲ್ಲಿ ಸರ್ಕಾರದ ತಾರತಮ್ಯ ಧೋರಣೆಯನ್ನು ಖಂಡಿಸಿ ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಸದಸ್ಯರು ಧರಣಿ ನಡೆಸಿದರು. ಯಾದಗಿರಿ ನಗರದ ಕನಕ ವೃತ್ತದ ಬಳಿ ಜಮಾಯಿಸಿದ್ದ ಕಾರ್ಯಕರ್ತರು, ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೆ ಸರ್ಕಾರ ಪ್ರತಿ ವರ್ಷ ವಿದ್ಯಾರ್ಥಿ ವೇತನ ನೀಡುತ್ತಿತ್ತು, ಆದರೆ ಈ ಬಾರಿ ಅನುದಾನ ಕೊರತೆ ನೆಪವೊಡ್ಡಿ ವಿದ್ಯಾರ್ಥಿ ವೇತನ ಕಡಿತಗೊಳಿಸಲು ಮುಂದಾಗಿದ್ದಾರೆ. ಅಲ್ಲದೆ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಗೆ ವೇತನ ನೀಡದಿರಲು ನಿರ್ಧರಿಸಿದ್ದು ಖಂಡನೀಯ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ವಿದ್ಯಾರ್ಥಿ ವಿರೋದ ಸರ್ಕಾರಕ್ಕೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲೇಬೇಕು.
ಯಾಕೆ ಬೇಕು? ವಿದ್ಯಾರ್ಥಿಗಳೇ ಬಂದಾಗೆ, ವಿದ್ಯಾರ್ಥಿಗಳೇ ಬಂದಾಗೆ, ಅಯೋಧ್ಯೆ ತೀರ್ಪಿನ ಹಿನ್ನೆಲೆ ತುಮಕೂರು ಜಿಲ್ಲಾದ್ಯಂತ ಪೊಲೀಸ್ ಕಟ್ಟೆಚ್ಚರ ವಹಿಸಿದೆ. ತುಮಕೂರು ಜಿಲ್ಲೆಯಾದ್ಯಂತ ಪೊಲೀಸ್ ಕಟ್ಟೆಚ್ಚರ ಹಾಗೂ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ ಬಂದೋಬಸ್ತ್ ನಿಯೋಜನೆಗಾಗಿ ತುಮಕೂರು ನಗರದಲ್ಲಿ ಒಂದು ಕೆಎಸ್ಆರ್ಪಿ ತುಕಡಿ, ಶಿರಾದಲ್ಲಿ ಒಂದು ಕೆಎಸ್ಆರ್ಪಿ ತುಕಡಿ, ಆಯಾ ತಾಲೂಕಿನಲ್ಲಿ ಒಂದು ಡಿಎಆರ್ ತುಕಡಿ, ಸ್ಥಳೀಯ ಪೊಲೀಸರಿಂದ ಸೂಕ್ಷ್ಮ ಸ್ಥಳಗಳಲ್ಲಿ ಹೆಚ್ಚಿನ ಬಂದೋಬಸ್ತ್ಗೆ ನಿಯೋಜನೆ ಮತ್ತು ಜಿಲ್ಲೆಯಾದ್ಯಂತ ರಾತ್ರಿ 10 ಗಂಟೆಯ ತನಕ ಮದ್ಯ ಮಾರಾಟ ನಿಷೇಧಿಸಿದೆ. ಅಯೋಧ್ಯೆ ತೀರ್ಪು ಹಿನ್ನೆಲೆ ಕಲಬುರಗಿ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಕಲಬುರಗಿ ನಗರದಾದ್ಯಂತ 144 ಸೆಕ್ಷನ್ ಜಾರಿ, ಇಂದು 8 ಗಂಟೆಯಿಂದ ನಾಡಿದ್ದು ಬೆಳಗ್ಗೆ 8 ಗಂಟೆಯವರೆಗೆ ಮದ್ಯ ಮಾರಾಟ ನಿಷೇಧ. ಭದ್ರತೆಗಾಗಿ ನಗರದಲ್ಲಿ 4,000 ಪೊಲೀಸರ ನಿಯೋಜನೆ. ಕೆಎಸ್ಆರ್ಪಿ ತುಕಡಿ, ಸಿಎಆರ್, ಡಿಎಆರ್ ಮತ್ತು ಸಿವಿಲ್ ಪೊಲೀಸರು ಸೇರಿ 4,000 ನಿಯೋಜನೆ ಮಾಡಲಾಗಿದೆ. ತೀರ್ಪಿನ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚೋದನಕಾರಿ ಸ್ಟೇಟಸ್ ಹಾಕಿದ್ದವರ ವಿರುದ್ಧ ಕೂಡ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ. ಪ್ರಚೋದನಕಾರಿ ಸ್ಟೇಟಸ್ ಹಾಕಿದ್ದವರ ವಿರುದ್ಧ ಗಡಿಪಾರು ಮಾಡುವುದಾಗಿ ಕಟ್ಟೆಚ್ಚರ ಕೊಟ್ಟ ಕಲಬುರಗಿ ಕಮಿಷನರ್ ಎಂಎನ್ ನಾಗರಾಜ್ ಹೇಳಿಕೆ ನೀಡಿದ್ದಾರೆ. 2005 ನೆರೆ ಸಂತ್ರಸ್ತರಿಗೆ ಹಕ್ಕುಪತ್ರ ವಿತರಿಸುವ ನಿಟ್ಟಿನಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಸಂತ್ರಸ್ತರಿಂದ ದುಡ್ಡು ತೆಗೆದುಕೊಂಡು ಮೋಸ ಮಾಡಿದ್ದು, ತಕ್ಷಣವೇ ಗ್ರಾಮ ಲೆಕ್ಕಾಧಿಕಾರಿಯನ್ನ ಸೇವೆಯಿಂದ ತೆಗೆದು ಹಾಕಬೇಕೆಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸಿ ಉಪತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ರಾಯಭಾಗ ತಾಲೂಕಿನ ಕುಡುಚಿ ಪಟ್ಟಣದಲ್ಲಿ 2005 ಕೃಷ್ಣಾ ನದಿ ನೀರಿನ ಪ್ರವಾಹದಿಂದ ಮನೆಗಳನ್ನು ಕಳೆದುಕೊಂಡ ಸಂತ್ರಸ್ತರಿಗೆ ಹಕ್ಕುಪತ್ರ ನೀಡಿರುವುದಿಲ್ಲ ಹಾಗೂ 2005 ಇಲ್ಲಿಯವರೆಗೆ ಆ ಪ್ರದೇಶದ ಫಲಾನುಭವಿಗಳಿಗೆ ಯಾವುದೇ ರೀತಿಯ ಮೂಲ ಸೌಲಭ್ಯಗಳನ್ನು ಒದಗಿಸಿಲ್ಲ ಹಾಗೂ ಹಕ್ಕುಪತ್ರಗಳನ್ನು ನೀಡುವ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿದ ಗ್ರಾಮ ಲೆಕ್ಕಾಧಿಕಾರಿ ದಶವಂತ ಮೇಲಾಧಿಕಾರಿಗಳಿಗೆ ಹಣ ನೀಡಬೇಕೆಂದು ಸಂತ್ರಸ್ತರಿಂದ 4,000-5,000 ರೂಪಾಯಿಗಳನ್ನು, ಅಂದಾಜು 2,50,000 ರೂಪಾಯಿಗಳನ್ನು ಪಡೆದು ಮೋಸ ಮಾಡಿದ್ದು ಅವರನ್ನ ಸೇವೆಯಿಂದ ತೆಗೆದುಹಾಕಬೇಕು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡುವ ಮೂಲಕ ಉಪತಹಸೀಲ್ದಾರ್ ಐಕೆ ರೆಮೆಟ್ ಅವರಿಗೆ ಮನವಿ ಸಲ್ಲಿಸಿದರು. ನಿರಾಶ್ರಿತ ಸಂತ್ರಸ್ತರಿಗೆ ಆಶ್ರಯಕ್ಕಾಗಿ ಸರ್ಕಾರ ಜಮಖಂಡಿ ರಸ್ತೆ ಕೆನಾಲ್ ಹತ್ತಿರ 11A 33 ಗುಂಟೆ ಜಮೀನು ಖರೀದಿಸಿ ಸಂತ್ರಸ್ತರಿಗೆ ಕಾಯ್ದಿರಿಸಿದೆ. ಆ ಜಮೀನಿನಲ್ಲಿ ಮನೆಗಳನ್ನು ನಿರ್ಮಿಸಿ ಸಂತ್ರಸ್ತರಿಗೆ ನೀಡಿದ 14 ವರ್ಷಗಳಿಂದ ಮನೆಗಳನ್ನು ಪಡೆದುಕೊಂಡ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಿಲ್ಲ ಹಾಗೂ ಇವರಿಗೆ ಯಾವುದೇ ರೀತಿಯ ಮೂಲ ಸೌಲಭ್ಯಗಳನ್ನು ಒದಗಿಸಿಲ್ಲ. ನಾವು ಸಂಘಟನೆಯವರು ಸಂತ್ರಸ್ತರ ಈ ಸಮಸ್ಯೆಯನ್ನ ನೋಡಿ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮನವಿ ಮಾಡಿಕೊಂಡಾಗ 10 ದಿನಗಳಲ್ಲಿ ಸಂತ್ರಸ್ತರಿಗೆ ಮನೆಗಳ ಹಕ್ಕುಪತ್ರ ವಿತರಣೆ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ರಾಯಭಾಗ ತಹಸೀಲ್ದಾರರಿಗೆ ನಿರ್ದೇಶನ ನೀಡಿರುತ್ತಾರೆ. ಆದರೂ ಕೂಡ ಇಲ್ಲಿಯವರೆಗೆ ಸಂತ್ರಸ್ತರಿಗೆ ಹಕ್ಕುಪತ್ರ ಹಾಗೂ ಮೂಲಭೂತ ಸೌಲಭ್ಯ ಒದಗಿಸುವಲ್ಲಿ ವಿಫಲರಾಗಿರುತ್ತಾರೆ. ದಿನಾಂಕ 22/6/2016 ಗ್ರಾಮ ಲೆಕ್ಕಾಧಿಕಾರಿಯಾದ ದಶವಂತ್ ಇವರು ಪರಿಶೀಲನೆ ಮಾಡುವಾಗ ಮೇಲಾಧಿಕಾರಿಗಳಿಗೆ ಹಣ ನೀಡಬೇಕೆಂದು ಹೇಳಿ ಫಲಾನುಭವಿಗಳಿಂದ ಹಣ ಪಡೆದು ಪರಿಶೀಲನೆ ಮಾಡದೆ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸದೆ ಸಂತ್ರಸ್ತರಿಗೆ ಮೋಸ ಮಾಡಿರುತ್ತಾರೆ. ಹಕ್ಕುಪತ್ರ ಸಿಗುತ್ತವೆ ಅಂತ ಆಸೆಯಿಂದ ಇವರಿಗೆ ಹಣ ನೀಡಿದ ಫಲಾನುಭವಿಗಳು ಇಲ್ಲಿಯವರೆಗೆ ಕಾಯ್ದು ಕಾಯ್ದು ಸುಸ್ತಾಗಿ ಅತಿಯಾಗಿ ಹೋಗಿದೆ ಎಂದಿದ್ದಾರೆ. ತಕ್ಷಣವೇ ಗ್ರಾಮ ಲೆಕ್ಕಾಧಿಕಾರಿ ಪಡೆದ ಹಣವನ್ನ ಫಲಾನುಭವಿಗಳಿಗೆ ವಾಪಸ್ ನೀಡಬೇಕು ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ದಶವಂತ್ ಇವರ ಮೇಲೆ ಕಠಿಣ ಕ್ರಮ ಕೈಗೊಂಡು ಸೇವೆಯಿಂದ ತೆಗೆದುಹಾಕಬೇಕು, ಹಕ್ಕುಪತ್ರ ವಿತರಿಸಬೇಕು ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿ ಉಪ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿ ಮಧ್ಯಾಹ್ನದವರೆಗೆ ಕಚೇರಿಯಲ್ಲಿಯೇ ಕುಳಿತು ತಹಸೀಲ್ದಾರ್ ಡಿಎಚ್ ಕುಮಾರ್ ಬರುವವರೆಗೆ ಕಾಯ್ದು ಅವರನ್ನು ಗೆರಾವ್ ಹಾಕಿದ್ರು. ಈ ಸಮಯದಲ್ಲಿ ತಹಸೀಲ್ದಾರ್ ಗ್ರಾಮ ಲೆಕ್ಕಾಧಿಕಾರಿಯನ್ನ ಫೋನ್ ಮೂಲಕ ತರಾಟೆಗೆ ತೆಗೆದುಕೊಂಡ್ರು. ನಂತರ ಫಲಾನುಭವಿಗಳ ಒತ್ತಡದಿಂದ ತಹಸೀಲ್ದಾರ್ ಸ್ಥಳ ಪರಿಶೀಲನೆ ನಡೆಸಿದ್ರು. ಭರವಸೆಯ ಜನ ನೀಡುವವರಿಗೆ ಧರಣಿ ನಡೆಸಿ ಒಂದು ವೇಳೆ ದಶವಂತ್ ಅವರನ್ನ ಸೇವೆಯಿಂದ ತೆಗೆದುಹಾಕದಿದ್ದಲ್ಲಿ, ಹಕ್ಕುಪತ್ರ ವಿತರಿಸದಿದ್ದಲ್ಲಿ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸದಿದ್ದಲ್ಲಿ ಉಗ್ರವಾದ ಹೋರಾಟಕ್ಕೆ ಕರೆ ನೀಡುವುದಾಗಿ ಸಂಘದ ಅಲ್ಪಸಂಖ್ಯಾತ ಜಿಲ್ಲಾ ಸಂಚಾಲಕ ಅಮೀನ್ ಜಾತಗಾರ್ ಎಚ್ಚರಿಕೆ ನೀಡಿದ್ರು. ಈ ಸಮಯದಲ್ಲಿ ಜಿಲ್ಲಾ ಸಂಚಾಲಕ ಶ್ರೀಕಾಂತ್ ತಳವಾರ್, ಜಿಲ್ಲಾ ಕಾನೂನು ಸಲಹೆಗಾರ ಪ್ರಶಾಂತ್ ಕಾಂಬಳೆ, ಕಾಶಿಮಾಬಾಯಿ ಕುಗ್ಗನ್ನೊಳ್ಳಿ, ಕುತುಬುದ್ದೀನ್ ಮುಜವರ್, ಫಾತಿಮಾ ಶೇಖ್, ಪ್ರಸಾದ್ ಶಿಂಗೆ ಹಾಗೂ ಹಲವಾರು ಸಂತ್ರಸ್ತ ಕುಟುಂಬದ ಸದಸ್ಯರು ಭಾಗಿಯಾಗಿದ್ರು. ಅಮೀನ್ ಜಾತಗಾರ್ ಸಂಘದ ಅಲ್ಪಸಂಖ್ಯಾತರ ಜಿಲ್ಲಾ ಸಂಚಾಲಕರು ಹಾಗೂ ಕಾಶಿಮಾ ಭಾಯ್ ಕೊಗ್ಗನಹಳ್ಳಿ ಸಮಾಜ ಸೇವಕರು ಮಾತನಾಡಿದ್ರು. ಮಂಡಳ ಮುನ್ಸಿಪಾಲ್ಟಿ ಕರ್ಕೊ ತಹಸೀಲ್ದಾರ್ ಲೆಟರ್ ದೇನಾ, ನೈತು ಇವು ಹ್ಯಾ ತಾಲೂಕು ಪಂಚಾಯತಿಯಲ್ಲಿ ದೇನಾ, ನೈತು ಇನ್ನಿತು ಭೀ ಕರ್ಲೇನ, ಇನ್ನು ಹ್ಯಾಗಾಯ್ತು ಹಮಾರ ಪಾಸ್ ನೈ ಕತಾಯ್, ತಹಸೀಲ್ದಾರ್ ಪಾಸ್ ಇದ್ದ ಹಮಾರ ಪಾಸ್ ನೈ, ಓ ಈ ತಾಲೂಕು ಪಂಚಾಯತ್ ಗೈತು ಹಮಾರ ಪಾಸ್ ನೈ, ಮುನ್ಸಿಪಾಲ್ಟಿ ಗೈತು ಹಮಾರ ಪಾಸ್ ನೈ, ತೊ ಹಮಿ ಜಾನಿಗೆ ಕಾ ಓ ಹೋಣ ಪಹಲೆ ಯೋ ಬಾತ್ ರಹಲೆ ಯೋ ಬಾಕಿ ಬಚ್ಚೆ ಸು ರಹಂದೆ ಹೋ ವಾಡೆ ಠೀಕ್ ಹೈ ಬಚ್ಚೆ ಸು ಕಹೋ ಅಗರ್ ಬಾತ್ ಲೋಕ ಅಗರ್ ರಜಿಸ್ಟರ್ ಹೋತಾ ತಾ ಯಾ ಉತಾರಾ ನಿಕಲ್ತೆ ದೇ ಏಕ್ ಬಾತ್ ತೋ ಸಂಡಾಸಾ ಹೋತೆ ತೆವಾ
ಆ ಸದ್ಯ ಜಾಗ ಉದ್ಯೋಗ ಸಣ್ಣ ಕಾಂಬಡ್ರ ಬೇಕ ಎತ್ತೆ ಗಾಂಜಿಮ್ ಜಾಗ ಬಡ್ರ ರಾತ್ಕು ಲೈಟ್ ನೈ ಕುಶ್ ನೈ ಬ್ಯಾಟ್ರಿ ಗುಜಾತ್ ಅಂದ್ರ ಸರ್ಕಾರ ಬಡ್ತಾ ಕುತ್ತಿ ಜನವರ ಸಾಂಪ ಬಿಚ ಸಬ್ ಆ ರೇ ಕೋನ ಆಗು ಎಲ್ಲ ವಿಚಾರ ಕರ ತಹಸೀಲ್ದಾರ ವಿಚಾರ ಕರೆ ತಲಾಟಿ ವಿಚಾರ ಕರೆ ಮೆಂಬರ ವಿಚಾರ ಕರೆ ಕೋನ್ ವಿಚಾರ ಕರೆ ಬೋಲೋ ನಾ ಯೋ ಲೋಕ ಕಾ ಹೈ ಯೋ ಲೋಕ ಇತ್ನೆ ಹಿಂದೂಸ್ತಾನ ಭೀ ಆಯ್ ನೈ ಚಲೋ ತುಮಾರಿ ಮೇ ನೈ ಉನ್ಕೆ ಮೇ ನೈ ಎಮ್ಎಲ್ಎ ಮೇ ತೋ ಆತಾ ಹೀ ನೈ ಎಮ್ಎಲ್ಎ ಮೇ ತೋ ಆತಾ ಹೀ ನೈ ಝಡಪಿ ಮೇ ತೋ ಆತಾ ಹೀ ನೈ ತಹಸೀಲ್ದಾರ ಇದಟ ಖುಲ್ಲಾ ಜಾಗ ಇತ್ರಿ ಅದಟ ಮಮ್ಮಗ ಆಸರ ಮಾಡಿ ಕಟ್ಟಾರ ಸತ್ತಾಳ ಮಗ ಇದು ನೋಡ್ ಬರ್ ನಾವು ಕಲ್ತಿದ್ರೆ ನಾವು ತಸಿದ್ರ ನಾವು ಕಲ್ತಿದ್ರೆ ಅಂದ್ರೆ ನಾವು ತಸಿದ್ರ ಬರ್ದ್ ಪಟ್ಬಿಡ್ತಾನೆ ಉಲ್ಟಾ ಪಟ್ಟು ಅವಾಗ ನೀನ್ ಹೇಳ್ತಿ ನನಗೆ ಕೊಟ್ಟಣ ಕೊಟ್ಟ ಮಾತು ನಾಲ್ಕು ವರ್ಷ ಈ ನಾಲ್ಕು ವರ್ಷ ಇರ್ತೇನೆ ಏ ಇದು ಕೊಟ್ಟ ಸುಳ್ಳು ಕೇಳ ಅಂತ ಅಂದ್ರೆ ಮಾತು ಕೊಡ್ಬೇಕು ನಮಗೆ ಏನ್ ಬೇಕಾಯ್ತು ಈಗ ಹ್ಯಾಂಗ್ ಮಾಡ್ಬೇಕು ಸರ್ ಈಗ ನಂದ್ರ ಕ್ವಶನ್ ಹಿಂಗೈತಿ ನೋಡ್ರಿ ಸರ್ ಏನಿದ್ರಿ ಈಗ ನಮಗೆ ಪೈಲ ನಾಲ್ಕು ವರ್ಷ ಹತ್ರ ನಮಗೆ ಹತ್ತು ಪತ್ರ ಕೊಟ್ಟಿಸಿಂದ ತಾಲೂಕು ಪಂಚಾಯತ್ ಅಯ್ಯೋ ಮಂಡಲ ಪಂಚಾಯತ್ದವ್ರು ರಿಜಿಸ್ಟರ್ ಮಾಡಂಗಿಲ್ಲ ಪಂಚಾಯತ್ದವ್ರು ಮಾಡಂಗಿಲ್ಲ ಅವ್ರು ಹತ್ತು ಪತ್ರ ಕೊಟ್ಟರೆ ನಮಗೆ ಯಾರು ಸಂಡಾಸ್ ಪಂಡಾಸ್ ಅವರು ಮಂಡಲದವ್ರು ಮಾಡ್ತಾರೆ ಇಲ್ಲ ಪಂಚಾಯತ್ದವ್ರು ಮಾಡ್ತಾರೆ ಇನ್ಕದ ನಾಲ್ಕು ವರ್ಷ ಆದ ತಹಸೀಲ್ದಾರ್ ಕೇಳಿಲ್ಲ ತಲಾಟಿ ಕೇಳಿಲ್ಲ ಯಾವ ಮೆಂಬರ್ ಕೇಳಿಲ್ಲ ಯಾವ ಯಾರು ಕೇಳಿಲ್ಲ ನಮ್ಗೆ ಬಂದ ಪಿ ಡಿ ವೈ ಚೀಫ್ ಆಫೀಸರ್ ಯಾರು ಕೇಳಿಲ್ಲ ಆಯ್ತು ಈಗ ಹೆಂಗ್ ಮಾಡುದ್ರಿ ನೀವು ಹೆಂಗ್ ಮಾಡ್ಬೇಕು ಪ್ರತಾಪ್ ಅಣ್ಣ ಅವರು ವಿವೇಕ್ ಅಣ್ಣ ಅವರು ಅವರ ನೇತೃತ್ವದಲ್ಲಿ ನಡೆಯುವಂತ ಸಂಘಟನೆ ನಾವು ಇವತ್ತಿನ ದಿವಸ ಹೋರಾಟ ಮಾಡುವುದು ಎದಕ್ಕಪ್ಪ ಅಂತಂದ್ರೆ ತಲಾಟೆ ಅವರು ನಮ್ಮವರು ಮತ್ತೆ ಇಲ್ಲಿದ್ದಂತ ಸಿಬ್ಬಂದಿಗಳು ಮತ್ತೆ ನಮ್ಮ ತಹಸೀಲ್ದಾರ್ ಸಾಹೇಬರು ಎಲ್ಲರೂ ನಮ್ಮವರು ಅನ್ನುವಂತ ವಿಚಾರದಿಂದ ನಾವು ಸುಮಾರು ಇದು ನಮ್ಮ ಗಮನಕ್ಕೆ ಮೂರ್ನಾಲ್ಕು ವರ್ಷದಿಂದ ತಲಾಟಿ ಇಷ್ಟು ದುಡ್ಡು ತಿನ್ನಾನಂತ ಹೇಳಿ ನಮ್ಮ ಗಮನಕ್ಕೆ ಬಂದ್ರು ನಮ್ಮ ಸಂಘಟನೆಯಿಂದ ನಾವು ತಲಾಟಿಗೆ ಇದು ವಿಚಾರಣೆ ಮಾಡಿದ್ದೀವಿ ತಲಾಟಿ ನಮಗೆ ಏನು ಹೇಳಿದ್ದ ನೀವು ಒಂದು ಎರಡು ದಿವಸ ನನಗೆ ಟೈಮ್ ಕೊಡ್ರಿ ಅದರೊಳಗೆ ಮಾಡಿಕೊಡ್ತೀನಿ ಅಂತೇಳಿ 2016 ಜಿಲ್ಲಾಧಿಕಾರಿ ಸಾಹೇಬ್ರು ಆವಾಗ ಆರ್ಡರ್ ಮಾಡಿ ಕೊಟ್ಟಿಂದ ನಮಗೆ ಸುಮಾರು 4-5 ವರ್ಷದಿಂದ ತಲಾಟಿ ಸುಳ್ಳು ಹೇಳ್ಕೊತ ಬಂದರು ಆದರೆ ಈ ಗರೀಬ್ ಜನಗಳ ಕಷ್ಟಪಟ್ಟದ ಯಾರು 4,000 ಯಾರು 5,000 ಈ ರೀತಿ ದುಡ್ಡು ತಲಾಟಿಗೆ ಒಪ್ಪಿಸಿ ಈ ರೀತಿದ ಆಗೋಣ ನಿನ್ನ ದಿವಸ ನಮ್ಮ ಪ್ರತಾಪಣ್ಣ ಪಾಟೀಲ್ ಅವರು ಕುಡ್ಚಿ ನಮ್ಮ ನಿರಾಸದ್ರ ಕಾಲನಿಗೆ ಆಗಮಿಸಿ ಅಲ್ಲಿ ಇದ್ದಂತ ತಾಯಿಗಳ್ದ ಹಣ್ಣುಗಳ್ದ ಎಲ್ಲ ಸಮಸ್ಯೆ ಕೇಳ್ಕೊಂಡ್ರು ಅವ್ರು ಹೇಳಿದ್ರು ಇವತ್ತಿನ ದಿವಸ ತಲಾಟಿ ನಿಮ್ಮ ಹಂಗ ಕೆಲಸ ಮಾಡಿ ಕೊಟ್ರೆ ಒಳ್ಳೇದೈತಿ ಯಾಕಂದ್ರೆ ದುಡ್ಡು ತಗೊಂಡ ಕಾಟ ಈ ರೀತಿ ಉಲ್ಟಾ ಮಾಡಕತ್ತಂತ ನಾವು ಅನ್ನೋರ್ಗು ಹೇಳಿದೀವಿ ಆದ್ರೆ ತಲಾಟಿ ನಮ್ಗ ತಹಸೀಲ್ದಾರ್ ಸಾಹೇಬ್ರು ಹೇಳಿದ್ರು ನಮಗೊಂದಿಷ್ಟು ಟೈಮ್ ಕೊಡ್ರಿ ನಾ ಏನಿದ್ದಂತ ನಿಮ್ದು ಬಗೆಹರಿಸ್ತೀನಿ ಅಂತೇಳಿ ಆದ್ರೆ ತಲಾಟಿ ನಮ್ಗೆ ಕೂಡ ಮಾತಾಡಕ್ ತಯಾರಿಲ್ಲ ನಾವು ಬಂದಿಂದ ಬಿಟ್ಕೊಟ್ಟು ಹೋಗೋಂತದ ನೀನು ತಲಾಟಿ ನಿನ್ನ ಮಕ್ಕಳ ನಿನ್ನ ಹೆಂಡರ್ ತಗೊಂಬಂದು ಇಲ್ಲಿ ಹಣಿ ತಿನ್ಬೇಕು ನಾ ರೊಕ್ಕ ತಗೊಂಡಿಲ್ಲ ಅಂತೇಳಿ ಈ ಜನರದ ಅಡಿ 2,00,000 ಮಂದಿದ ಗರೀಬರದ ಜನರದ ರೊಕ್ಕ ದುಡ್ಡು ತಗೊಂಡಿದ್ದೆ ಆ ರೀತಿ 410 ಮಂದಿದ ಹಕ್ ಪತ್ರ ಕೊಡ್ಬೇಕು ನೀ ಆ ರೀತಿ ನೀ ಮಾತು ಕೊಟ್ಟು ಅಲ್ಲಿ ಮೀಟಿಂಗ್ ಮಾಡಿ ಅಲ್ಲಿ ದುಡ್ಡು ತಗೊಂಬಂದಿದ್ದಿ ಆ ಕೆಲಸ ನೀ ಮಾಡಬೇಕು ಇವತ್ತಿನ ದಿವಸ ಆ ತಲಾಟಿಗೆ ನಮ್ಮ ಕುಡ್ಚಿ ಗ್ರಾಮದಿಂದ ಆಗಲಿ ರೈಬಾಗ್ ತಾಲೂಕಿನಿಂದ ಆಗಲಿ ಬೆಳಗಾವಿ ಡಿಸ್ಟಿಕ್ ಆಗಲಿ ಅವನ್ನ ತೆಗೆದು ಹಾಕಬೇಕು ಫೇಸ್ಬುಕ್ನಲ್ಲಿ ಪ್ರಚೋದನಾಕಾರಿ ಪೋಸ್ಟ್ ಹಾಕಿದ್ದಕ್ಕೆ ಮುಂಬೈ ಪೊಲೀಸರು ಓರ್ವ ವ್ಯಕ್ತಿಯನ್ನ ಬಂಧಿಸಿದ್ದಾರೆ ಇಲ್ಲಿ ಯಾವುದೇ ಹಿಂಸಾಚಾರ ನಡೆಯಬಾರದೆಂಬ ಕಾರಣಕ್ಕೆ ಪೊಲೀಸ್ ಇಲಾಖೆ ಭದ್ರತಾ ಪಡೆ ಕಟ್ಟೆಚ್ಚರ ವಹಿಸಿದೆ ಅಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚೋದನಾಕಾರಿ ಪೋಸ್ಟ್ ರವಾನಿಸದಂತೆ ಸಾರ್ವಜನಿಕರಿಗೆ ಈಗಾಗಲೇ ಎಚ್ಚರಿಕೆ ನೀಡಿದರೂ ಕೂಡ ಮಹಾರಾಷ್ಟ್ರದಲ್ಲಿ ಯುವಕನೋರ್ವ ಫೇಸ್ಬುಕ್ನಲ್ಲಿ ಪ್ರಚೋದನಾಕಾರಿ ಪೋಸ್ಟ್ ಹಾಕಿದ್ದ ಪ್ರಯುಕ್ತ ಪೊಲೀಸರು ಆ ಯುವಕನನ್ನ ಬಂಧಿಸಿದ್ದಾರೆ ಪೊಲೀಸರು ಸಾಮಾಜಿಕ ಜಾಲತಾಣಗಳಲ್ಲಿ ಅಯೋಧ್ಯೆ ತೀರ್ಪಿನ ಬಗ್ಗೆ ಪೋಸ್ಟ್ ಹರಿದಾಡದಂತೆ ತೀವ್ರ ನಿಗಾ ವಹಿಸುತ್ತಿದ್ದಾಗ ಶರ್ಮಾ
ಎಂಬುವರು ಫೇಸ್ಬುಕ್ ಪೋಸ್ಟ್ ಬೆಳಕಿಗೆ ಬಂದಿದೆ. ಇದು ಶಾಂತಿ ಕದಡುವ ಪೋಸ್ಟ್, ಇದನ್ನು ಫೇಸ್ಬುಕ್ ನಲ್ಲಿ ಹರಿಬಿಟ್ಟಿರುವುದು ತಪ್ಪು ಎಂದು ಪೊಲೀಸರು ಶರ್ಮನನ್ನ ಬಂಧಿಸಿದ್ದಾರೆ. ದುಳೆ ಓಲ್ಡ್ ಆಗ್ರಾ ರೋಡ್ ನ ನಿವಾಸಿ ಸಂಜಯ್ ರಾಮೇಶ್ವರ ಶರ್ಮಾ ಬಂಧಿತ ಆರೋಪಿ. ಆರೋಪಿ ಶರ್ಮಾ ವಿರುದ್ಧ ಐಪಿಸಿ ಸೆಕ್ಷನ್ 153(1)(b)(188) ವಿಧಿಯಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಹೀಗೆ ಯಾರಾದರೂ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದರೆ ಅವರನ್ನ ಬಂಧಿಸಲಾಗುವುದು ಎಂದು ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಕಾರಿಗೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ನಮುಷಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾದಗಿರಿಯಲ್ಲಿ ಮಾಜಿ ಎಂಎಲ್ಸಿ ಬಿಜೆಪಿ ಮುಖಂಡ ಶಶಿಲ್ ನಮೋಶಿ ಅವರ ಕಾರಿಗೆ ಹಿಂಬದಿಯಿಂದ ಬಂದ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಕಾರು ರಸ್ತೆಯಿಂದ ಹೊಲಕ್ಕೆ ನುಗ್ಗಿದ್ದು ನಜ್ಜುಗುಜ್ಜಾಗಿದೆ. ಅದೃಷ್ಟವಶಾತ್ ನಮೋಶಿ ಅವರು ಸೇರಿದಂತೆ ಕಾರೊಳಗಿದ್ದ ಇನ್ನಿಬ್ಬರು ಪ್ರಾಣಾಪಾಯದಿಂದ ಪಾರಾದ ಘಟನೆ ಶುಕ್ರವಾರ ರಾತ್ರಿ ನಡೆದಿದೆ. ಲಾರಿ ಚಾಲಕ ಘಟನಾ ಸ್ಥಳದಿಂದ ಪರಾರಿಯಾಗಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶಹಾಪುರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದೀಗ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ.